ನಟ ದರ್ಶನ್ ಮತ್ತೆ ಪೊಲೀಸ್ ವಶಕ್ಕೆ. ಈ ಪ್ರಕರಣದ ಏಟು ಆರೋಪಿಯಾಗಿರುವ ನಟ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ. ಇದರ ಜೊತೆಗೆ ಇನ್ನುಳಿದ ನಾಲ್ವರು, ಎ8 ರವಿ, ಎ9 ರಾಜು, ಎ10 ವಿನಯ್, ಒಟ್ಟು ಎ4 ಪ್ರದೋಷ್, ಇವರನ್ನ ಈಗ ಪೊಲೀಸ್ ವಶಕ್ಕೆ ಒಪ್ಪಿಸಿದ್ದಾರೆ ನ್ಯಾಯಾಧೀಶರು. ನಟ ದರ್ಶನ್ ಸೇರಿದ ಹಾಗೆ 6 ಜನರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ನಟ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ. ಹೆಚ್ಚಿನ ವಿಚಾರಣೆ ಮಾಡುವ ಅಗತ್ಯತೆ ಇರುವ ಹಿನ್ನೆಲೆಯಲ್ಲಿ ದರ್ಶನ್ ಸೇರಿದ ಹಾಗೆ ಇನ್ನುಳಿದ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದ್ದಾರೆ ನ್ಯಾಯಾಧೀಶರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ನಟ ದರ್ಶನ್ರಿಗೆ ಮತ್ತೊಂದು ಅವಧಿಗೆ ಪೊಲೀಸ್ ಕಸ್ಟಡಿ. ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಮನವಿ ಮಾಡಲಾಗ್ತಾ ಇದೆಯಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ2 ಆರೋಪಿಯಾಗಿರುವ ನಟ ದರ್ಶನ್, ರಾಜು, ವಿನಯ್, ಪ್ರದೋಷ್ ಇವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಮನವಿ ಮಾಡಲಾಗ್ತಾ ಇದೆ. ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು, ಮನವಿಯನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ವಿಚಾರಣೆ ಮಾಡುವ ಅಗತ್ಯತೆ ಇದೆ. ಈಗಾಗಲೇ ಸ್ಥಳ ಮಹಜರ್ ಮಾಡಿದ್ದೀವಿ, ಸಾಕ್ಷ್ಯ ಸಂಗ್ರಹ ಆಗಿದೆ, ಹೆಚ್ಚಿನ ವಿಚಾರಣೆ ಆಗೋದು ಬಾಕಿ ಇದೆ. ಹಾಗಾಗಿ ಮತ್ತೆ ಕಸ್ಟಡಿಗೆ ಕೊಡಬೇಕು ಅಂತ ರಿಮ್ಯಾಂಡ್ ಅರ್ಜಿ ಸಲ್ಲಿಸಿ ಮನವಿ ಮಾಡಿಕೊಂಡಿದ್ದಾರೆ ಪೊಲೀಸರು. 4 ದಿನ, ಮತ್ತೆ 4 ದಿನ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂತ ಮನವಿ ಮಾಡಲಾಗಿದೆ. ದರ್ಶನ್ ಸೇರಿ 4 ಆರೋಪಿಗಳು ಮತ್ತೆ ಪೊಲೀಸ್ ಕಸ್ಟಡಿಗೆ ಸೇರ್ತಾರೆ. ಪೊಲೀಸ್ ಕಸ್ಟಡಿಗೆ ಅವರನ್ನ ಕೊಡಲಾಗತ್ತ. 4 ದಿನಕ್ಕೆ ವಶಕ್ಕೆ ಕೊಡಬೇಕು ಅಂತ ಈಗಾಗಲೇ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಿಮ್ಯಾಂಡ್ ಅರ್ಜಿಯನ್ನ ಓದಿದ್ದಾರೆ SPP ಪ್ರಸನ್ನ ಕುಮಾರ್. ಕಾರಣವನ್ನು ಕೂಡ ನೀಡಿದ್ದಾರೆ. ಹೈ ಪ್ರೊಫೈಲ್ ಕೇಸ್ ಇದು. ತನಿಖೆ ಬಹಳ ಚುರುಕಾಗಿ ನಡೀತಾ ಇದೆ. ಹೆಚ್ಚಿನ ವಿಚಾರಣೆ ಆಗೋದು ಬಾಕಿ ಇದೆ. ಹಾಗಾಗಿ ಅವರನ್ನ ಮತ್ತೆ ಕಸ್ಟಡಿಗೆ ನೀಡಬೇಕು ಅಂತ ಮನವಿಯನ್ನ ಮಾಡಲಾಗಿದೆ. ಇನ್ನುಳಿದಂತೆ ಪವಿತ್ರ ಗೌಡ ಸೇರಿದ ಹಾಗೆ 10 ಆರೋಪಿಗಳು ನ್ಯಾಯಾಂಗ ವಶಕ್ಕೆ, ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಳಪಡಿಸಿ ಈಗ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಅವರ ಪೊಲೀಸ್ ಕಸ್ಟಡಿ ಅಂತ್ಯವಾಗಿದೆ. ಇನ್ನುಳಿದಂತೆ ದರ್ಶನ್, ರಾಜು, ವಿನಯ್, ಪ್ರದೋಷ್ ಇವರನ್ನ ಪೊಲೀಸ್ ಕಸ್ಟಡಿಗೆ ಕೇಳಲಾಗಿದೆ, ಮನವಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಹೆಚ್ಚಿನ ವಿಚಾರಣೆ ಮಾಡೋದು ಬಾಕಿ ಇದೆ ಅಂತ ಕೇಳ್ಕೊಂಡಿದ್ದಾರೆ. 4 ದಿನ ಮತ್ತೆ ಪೊಲೀಸ್ ವಶಕ್ಕೆ ಕೊಡಿ ಅಂದಿದ್ದಾರೆ. ನ್ಯಾಯಾಧೀಶರ ತೀರ್ಪು ಹೊರಬರೋದು ಬಾಕಿ ಇದೆ. ಕಳೆದ 10 ದಿನಗಳಿಂದಲೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಆರೋಪಿಗಳು ಇವತ್ತಿಗೆ ಅವರ ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ. ಹಾಗಾಗಿ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗಿದೆ. ಅದರಲ್ಲಿ ಪವಿತ್ರ ಗೌಡ ಸೇರಿದ ಹಾಗೆ ಪವನ್, ರಾಘವೇಂದ್ರ, ನಂದೀಶ್, ಜಗದೀಶ್, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್, ದೀಪಕ್ ಮತ್ತು ಕೇಶವಮೂರ್ತಿ ಇವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನುಳಿದಂತೆ ದರ್ಶನ್ ಸೇರಿದ ಹಾಗೆ 4 ಆರೋಪಿಗಳು ಅವರನ್ನ ಪೊಲೀಸ್ ಕಸ್ಟಡಿಗೆ ಕೇಳಲಾಗಿದೆ.
ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಹೆಚ್ಚಿನ ವಿಚಾರಣೆಗಾಗಿ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಹಾಗಾದ್ರೆ ನ್ಯಾಯಾಧೀಶರು ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡ್ತಾರ? ಅವರ ಕುರಿತಾದ ಆದೇಶ ಇನ್ನೂ ಕೂಡ ಹೊರಬಂದಿಲ್ಲ. ಈ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರಗೌಡ ಸೇರಿದ ಹಾಗೆ 10 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ದರ್ಶನ್ A2 ಆರೋಪಿ, ಪ್ರದೋಷ್, ರಾಜು, ವಿನಯ್ ಇವರನ್ನ ಹೆಚ್ಚಿನ ವಿಚಾರಣೆಗಾಗಿ 4 ದಿನ ಪೊಲೀಸ್ ವಶಕ್ಕೆ ಕೊಡಬೇಕು ಅಂತ ಪೊಲೀಸರು ಮನವಿ ಮಾಡಿದ್ದಾರೆ. ಆ ಮನವಿಯನ್ನ ಪುರಸ್ಕರಿಸ್ತಾರಾ ನ್ಯಾಯಾಧೀಶರು, ಕಸ್ಟಡಿ ಕೊಡ್ತಾರಾ, ಅಥವಾ ಅವರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ? ಕೆಲವೇ ಕ್ಷಣದಲ್ಲಿ ಆದೇಶ ಹೊರಬರುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಪವಿತ್ರಗೌಡ ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಪೊಲೀಸ್ ಕಸ್ಟಡಿ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ಅವರನ್ನ ನ್ಯಾಯಾಧೀಶರ ಎದುರು, ಪವಿತ್ರಗೌಡ ಸೇರಿದಾಗೆ ಎಲ್ಲ ಆರೋಪಿಗಳನ್ನು ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಯಿತು. ಅದರಲ್ಲಿ 10 ಆರೋಪಿಗಳನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದಾರೆ ನ್ಯಾಯಾಧೀಶರು. ದರ್ಶನ್, ರಾಜು, ವಿನಯ್, ಪ್ರದೋಷ್ ಇವರ ಕುರಿತಾದಂತಹ ತೀರ್ಪು ಹೊರಬರಬೇಕಾಗಿದೆ. ಅವರನ್ನ ಕಸ್ಟಡಿಗೆ ಕೇಳಿದ್ದಾರೆ ಪೊಲೀಸರು, ರಿಮ್ಯಾಂಡ್ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಓದಿದ್ರು SPP ಪ್ರಸನ್ನ ಕುಮಾರ್. ಆದರೆ ಅದಕ್ಕೆ ಆರೋಪಿಗಳ ಪರ ವಕೀಲರು ಆಕ್ಷೇಪ ಎತ್ತಿದ್ದಾರೆ, ಹೇಗೆ ನೀವು ಕಸ್ಟಡಿಗೆ ಕೇಳ್ತೀರಿ, ರಿಮ್ಯಾಂಡ್ ಕಾಪಿನೇ ನಮಗೆ ಕೊಟ್ಟಿಲ್ಲ, ಅದು ನಮಗೆ ಸಲ್ಲಿಕೆ ಆಗಿಲ್ಲ, ಹೀಗಿರುವಾಗ ಕಸ್ಟಡಿಗೆ ಹೇಗೆ ಕೇಳ್ತೀರಿ ಅಂತ ಆಕ್ಷೇಪ ಎತ್ತಿದ್ದಾರೆ ನ್ಯಾಯಾಧೀಶರ ಮುಂದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಸೇರಿ ಇನ್ನುಳಿದ 4 ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ನ್ಯಾಯಾಧೀಶರು, ಅಥವಾ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಮಾಹಿತಿಗಳು ಬರಬೇಕು. ಈ ಕುರಿತಾಗಿ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ಇದೀಗ ಕೋರ್ಟ್ ಹಾಲ್ ಬಳಿಯಿಂದಲೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ಏನಾಗ್ತಾ ಇದೆ ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ? ಈಗ ಪವಿತ್ರಗೌಡ ಸೇರಿದಾಗೆ 10 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಯಿತು, ಇನ್ನು ದರ್ಶನ್ ಸೇರಿದಾಗೆ ಇನ್ನುಳಿದವರ ಕಥೆ ಏನು, ಏನಾಗ್ತಾ ಇದೆ? ವೀಣಾ, ಸದ್ಯಕ್ಕೆ ಈ ಕುರಿತಂತಹ ಆದೇಶವನ್ನ ಜಡ್ಜ್ ಬರುತ್ತಿರುವಂತದ್ದು. ಪ್ರಮುಖವಾಗಿ A2 ದರ್ಶನ್, A9 ಧನರಾಜು, A10 ವಿನಯ್ ಮತ್ತೆ A14 ಪ್ರದೋಷ್ ಏನಿದ್ದಾನೆ, ಅವರೆಲ್ಲರನ್ನು ಕೂಡ PC ಕಸ್ಟಡಿ ಕೊಡಿ ಅಂತ ಅನ್ಬಿಟ್ಟು ಪೊಲೀಸರು ಮನವಿಯನ್ನ ಮಾಡಿದ್ರು. ಈ ಕುರಿತಂತಹ ಆದೇಶವನ್ನ ಇದೀಗ ಜಡ್ಜ್ ಬರೆಸ್ತಾ ಇದ್ದಾರೆ. ಅಂದ್ರೆ ಬರೆಸಿ ಒಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನು ಕೂಡ ಪ್ರಕಟ ಮಾಡ್ತಾರೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಉಳಿದಂತೆ A1 ಸೇರಿದಂತೆ A1, A3, A4, A5, 6, 7 ಮತ್ತೆ 11 ಮತ್ತೆ 13 ಅಬ್ಸಾಮಿನ ಆರೋಪಿ ಒಟ್ಟು ಇವರೆಲ್ಲರಿಗೂ ಕೂಡ ನ್ಯಾಯಾಂಗ ಬಂಧನವನ್ನ ಇವಾಗ ಆಲ್ರೆಡಿ ನೀಡಲಾಗಿರುವಂತದ್ದು. ಅಂದ್ರೆ ಇವ್ರನ್ನೆಲ್ಲರನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಗಿದೆ. ಅಂದ್ರೆ ಪವಿತ್ರಗೌಡ, ಪವನ್, ರಾಘವೇಂದ್ರ, ನಂದೀಶ್, ಜಗದೀಶ್, ಅನುಕುಮಾರ್, ನಾಗರಾಜು, ಲಕ್ಷ್ಮಣ್, ದೀಪಕ್, ಕೇಶವ್ ಇಷ್ಟು ಜನರಂಗೆ ನ್ಯಾಯಾಂಗ ಬಂಧನ ವಿಧಿಸಿ ನ್ಯಾಯಾಧೀಶರ ಆದೇಶವನ್ನ ಮಾಡಿರುವಂತದ್ದು. ಸದ್ಯಕ್ಕೆ ದರ್ಶನ್ ಸೇರಿದಂತೆ 4 ಜನರನ್ನ ಒಂದು PC ಕಸ್ಟಡಿ ಕೊಡಿ ಅಂತ ಅಂದ್ಬಿಟ್ಟು ಮನವಿಯನ್ನ ಏನು SPP ಮಾಡಿದ್ರು. ಆ ಒಂದು ಮನವಿಗೆ ಇದೀಗ ಆದೇಶವನ್ನ ಜಡ್ಜ್ ಬರೆಸ್ತಿರುವಂತದ್ದು. ಯಾವ ಆದೇಶವನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. 4 ದಿನಗಳ ಕಾಲ ಒಂದು ಕಸ್ಟಡಿ ಬ್ಯಾಲೆನ್ಸ್ ಇದೆ. ಅಂದ್ರೆ ಯಾವುದೇ ಒಂದು
ಆರೋಪಿಯನ್ನು ಅರೆಸ್ಟ್ ಮಾಡೋದ್ರಲ್ಲಿ 14 ದಿನ ಏನು ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡಬಹುದು, ಅದ್ರಲ್ಲಿ 10 ದಿನ ಆಗಿದೆ, ಇನ್ನು 4 ದಿನ ಬ್ಯಾಲೆನ್ಸ್ ಇರೋದ್ರಿಂದ 4 ದಿನವೂ ಕೂಡ ಕೊಡಿ ಅಂತ ಅಂದ್ಬಿಟ್ಟು ಮನವಿಯನ್ನ ಮಾಡಿದ್ದಾರೆ. ಎಷ್ಟು ದಿನ ಒಂದು ಪೊಲೀಸ್ ಕಸ್ಟಡಿ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. 1-2 ದಿನ ಒಂದು ಪೊಲೀಸ್ ಕಸ್ಟಡಿ ಕೊಡಿಯುವಂತಹ ಒಂದು ಸಾಧ್ಯತೆಗಳು ಸಹ ಇದೆ, ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಅಂದ್ರೆ ಯಾವ ರೀತಿ ಒಂದು ವಿಚಾರಣೆ ಬಾಕಿ ಇದೆ. ಈಗ ದರ್ಶನ್ ಸೇರಿದಾಗ ಏನ್ 4 ಆರೋಪಿಗಳಿದ್ದಾರೆ, ಸೊ ಅವರೆಲ್ಲರೂ ಕೂಡ ಕೊಲೆ ಆರೋಪ ಇರುವಂತಹ ಆರೋಪಿಗಳಲ್ವಾ? ದರ್ಶನ್ ಸೇರಿ 4 ಆರೋಪಿಗಳು, ದರ್ಶನ್, ಧನರಾಜ್, ವಿನಯ್, ಪ್ರದೋಷ್ನನ್ನ ಪೊಲೀಸ್ ವಶಕ್ಕೆ ನೀಡಿ ಒಂದು ನ್ಯಾಯಾಲಯ ಆದೇಶವನ್ನ ನೀಡಿದೆ ಅನ್ನೋದ್ರ ಬಗ್ಗೆ ಈ ಬಗ್ಗೆ ಲೇಟೆಸ್ಟ್ ಇನ್ಫಾರ್ಮೇಶನ್ ಇದೀಗ ಲಭ್ಯ ಆಗ್ತಿರುವಂತದ್ದು. ಎಷ್ಟು ದಿನ ಏನು ಅನ್ನೋದನ್ನ ಎಸ್ ಚೇತನ್ ಬರ್ತೀನಿ. ನಟ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ, ದರ್ಶನ್ ಸೇರಿ 4 ಆರೋಪಿಗಳು ಪೊಲೀಸ್ ಕಸ್ಟಡಿಗೆ, ಇದೀಗಷ್ಟೇ ಬಂದಂತಹ ಆದೇಶ ಇದು. ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ A2 ಆರೋಪಿಯಾಗಿರುವ ದರ್ಶನ್ ಈಗಾಗಲೇ 10 ದಿನದಿಂದಲೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿದ್ರು, ಈಗ ಮತ್ತೆ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಸೇರಿದ ಹಾಗೆ 4 ಆರೋಪಿಗಳು ಪೊಲೀಸ್ ಕಸ್ಟಡಿಗೆ, ಮತ್ತೆ ಅವರ ಪೊಲೀಸ್ ಕಸ್ಟಡಿಯ ಅವಧಿ ಮುಂದುವರಿಕೆಯಾಗಿದೆ. ಹೆಚ್ಚಿನ ವಿಚಾರಣೆ ಮಾಡೋದು ಬಾಕಿ ಇದೆ, ಹಾಗಾಗಿ ಅವರನ್ನ ಪೊಲೀಸ್ ಕಸ್ಟಡಿಗೆನೆ ನೀಡಬೇಕು ಅಂತ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸಿ ಪೊಲೀಸರು ಮನವಿ ಮಾಡಿದ್ರು. ಅವರ ಮನವಿಯನ್ನ ಪುರಸ್ಕರಿಸಿರುವ ನ್ಯಾಯಾಧೀಶರು ಈಗ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ದರ್ಶನ್ ಸೇರಿದ ಹಾಗೆ 4 ಆರೋಪಿಗಳು, ರಾಜು, ವಿನಯ್, ಧನರಾಜ್, ಪ್ರದೋಷ್ ಪೊಲೀಸ್ ವಶಕ್ಕೆ. ನಟ ದರ್ಶನ್ A2 ಆರೋಪಿ, ಮತ್ತೆ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ. ಕೇವಲ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಸೇರಿದ ಹಾಗೆ ರಾಜು, A9, A10 ವಿನಯ್, A14 ಪ್ರದೋಷ್, ಇವರನ್ನೂ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನುಳಿದ ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.